ಇವರ ಅಧಿಕಾರ ಬರೀ ಭ್ರಷ್ಟಾಚಾರಕ್ಕಾಗಿ ಬೆನಿಗೆ ಬೀಳುತ್ತೆ ಮತಗಳು ನಡೆಯುತ್ತೆ ಹೀನಾಯ ರಾಜಕೀಯ ಶೋಕಿ ಲಾಲನ ಪಟ್ಟಿಗಳು ಜನರಿಗೆ ಕಣ್ಣೀರಿನ ಕಥೆಗಳು ವೀಕ್ಷಕರೇ ಪದ್ಮನಾಭ ಅಲಿಯಾಸ್ ಪದ್ದಿ ಮೇಲೆ ಕಾವೇರಿ ವಾಹಿನಿ ಸುದ್ದಿ ಮಾಡಿತ್ತು ಅದು ಎಲ್ಲರಿಗೂ ಗೊತ್ತು ಅದಕ್ಕೆ ತನ್ನ ಸಮರ್ಥಿಸಿಕೊಳ್ಳಲು ಸಾಮಾಜಿಕ ಜಾಲತಾಣಗಳಲ್ಲಿ ಪದ್ಮನಾಭ ಅಲಿಯಾಸ್ ಪದ್ದಿ ಮತ್ತು ಇವನ ಸಹಚರರು ಕಾಮೆಂಟ್ ಮೇಲೆ ಕಾಮೆಂಟ್ ಅಬ್ಬಬ್ಬಾ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರುಗಳು ಮತ್ತು ಪದಗಳಿಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆ ದೂರು ಏನೆಂದರೆ ವಿಷಯ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ನನ್ನನ್ನು ತೇಜುವದೆ ಮಾಡಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎನ್ಎಸ್ ಪದ್ಮನಾಭಾದ ನಾನು ಆನೇಕಲ್ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಖಾಯಂ ವಾಸಿಯಾಗಿದ್ದೇನೆ ಅಷ್ಟೇ ಅಲ್ಲದೆ ಆನೇಕಲ್ ಪುರಸಭಾ ಸದಸ್ಯನಾಗಿ ಕಳೆದ ಹದಿನೈದು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೇನೆ ನನ್ನ ಬಳಿ ಸಹಾಯಕ್ಕಾಗಿ ಪ್ರತಿನಿತ್ಯ ಹತ್ತಾರು ಜನ ಬಂದು ಹೋಗುತ್ತಾರೆ ಹೇಗಿರುವಾಗ ಈ ಹಿಂದೆ ಯಾರೋ ನಾನು ಬೈದಿದ್ದೇನೆಂದು ಕೆಲ ವಿಡಿಯೋ ಕ್ಲಿಪ್ಗಳನ್ನ ಸೃಷ್ಟಿ ಮಾಡಿ ನನ್ನ ರಾಜಕೀಯ ಏಳಿಗೆಯನ್ನ ಸಹಿಸದೆ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕೆಂಬ ದುರಾಲೋಚನೆಯಿಂದ ತಮ್ಮ ನಾಯಕನ ಹಳ್ಳಿ ಶ್ರೀನಿವಾಸ್ ಎಂಬ ವ್ಯಕ್ತಿ ನಕಲಿ ಪತ್ರಕರ್ತರನ್ನ ಬಳಸಿಕೊಂಡು ಕೆ ನೈಂಟಿ ನೈನ್ ಹೆಸರಿನಲ್ಲಿ ವರದಿಗಾರನೆಂದು ಹೇಳಿಕೊಂಡು ಕಾವೇರಿ ಟಿವಿ ಕನ್ನಡ ನ್ಯೂಸ್ ಹೆಸರಿನಲ್ಲಿ ತಮ್ಮ ನಾಯಕನಹಳ್ಳಿ ಆನಂದ್ ಹಾಗೂ ಸೂರ್ಯೋದಯ ಟಿವಿ ಬಳ್ಳೂರು ಬಾಬು ಎಂಬುವವರು ಸಾರ್ವಜನಿಕ ವಲಯದಲ್ಲಿ ನನ್ನ ವರ್ಚಸ್ಸನ್ನ ಹಾಗೂ ಬೆಳವಣಿಗೆಯನ್ನು ಕುಗ್ಗಿಸುವ ದೃಷ್ಟಿಯಿಂದ ಉದ್ದೇಶಪೂರ್ವಕವಾಗಿ ಪೂರ್ವ ಸಿದ್ಧತೆ ಮಾಡಿಕೊಂಡು ಹುನ್ನಾರ ನಡೆಸಿರುತ್ತಾರೆ ಇನ್ನು ಯಾವುದೇ ವಾರ್ತಾ ಇಲಾಖೆಯಾಗಲಿ ಕೇಂದ್ರ ವಾರ್ತಾ ಇಲಾಖೆಯಿಂದಲೂ ಇವರು ಪರವಾನಿಗೆ ಪಡೆಯದೆ ನಕಲಿ ಯೂಟ್ಯೂಬ್ ಖಾತೆಗಳನ್ನು ಸೃಷ್ಟಿಸಿಕೊಂಡು ಹಣಕ್ಕಾಗಿ ನನ್ನ ಬಳಿಯೇ ಮೌಖಿಕವಾಗಿ ಬೇಡಿಕೆ ಇಟ್ಟಿದ್ದು ನಾನು ಹಣ ನೀಡುವುದಿಲ್ಲ ಎಂದಿದ್ದಕ್ಕೆ ನನ್ನ ಮೇಲೆ ಯೂಟ್ಯೂಬ್ಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ಪದಗಳನ್ನು ಬಳಸಿ ನನಗೆ ಮಾನಹಾನಿ ಮಾಡಿದ್ದಾರೆ ಇನ್ನು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಎಂಬಿ ಪಾಟೀಲ್ ರವರು ಪೊಲೀಸ್ ಇಲಾಖೆಗೆ ಯೂಟ್ಯೂಬ್ ಚಾನೆಲ್ಗಳ ಹೆಸರಿನಲ್ಲಿ ನಕಲಿ ವರದಿಗಾರರು ಹೆಚ್ಚಾಗಿ ರಾಜ್ಯದಲ್ಲಿದ್ದು ಹಣಕ್ಕಾಗಿ ಬ್ಲಾಕ್ ಮೇಲ್ಗಳನ್ನು ಮಾಡುತ್ತಿರುವುದು ಅವರ ಗಮನಕ್ಕೆ ಬಂದಿದ್ದು ಕೂಡಲೇ ಇಂತಹ ನಕಲಿ ವರದಿಗಾರರಿಗೆ ಕಡಿವಾಣ ಹಾಕುವಂತೆ ಸೂಚಿಸಿದ್ದಾರೆ ಇದೇ ರೀತಿ ಆನೇಕಲ್ ತಾಲೂಕಿನಾದ್ಯಂತ ಇಂಥವರು ಹೆಚ್ಚು ಮಂದಿ ಇದ್ದು ಕೂಡಲೇ ಈ ನಕಲಿ ವರದಿಗಾರರನ್ನ ಬಂಧಿಸಿ ನನ್ನನ್ನ ತೇಜೋವಧೆ ಮಾಡಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸುವಂತೆ ಈ ಮೂಲಕ ಮನವಿ ಸಲ್ಲಿಸುತ್ತೇನೆ ಹೀಗಿದೆ ಮತ್ತು ಇದು ಸಾಲದೆಂದು ಪದ್ಮನಾಭ ಅಲಿಯಾಸ್ ಪದ್ದಿ ನಿನ್ನೆ ಕೆಲವು ಪುಡಿ ರೌಡಿಗಳನ್ನ ಬಳಸಿಕೊಂಡು ನಮ್ಮ ಕಾವೇರಿ ವಾಹಿನಿಯ ವರದಿಗಾರರ ಮೇಲೆ ಹಲ್ಲೆ ಮಾಡಿ ತನ್ನ ನೀಚ ಕೃತ್ಯವನ್ನ ತೋರಿಸಿದ್ದಾನೆ ಅದಕ್ಕೆ ನಮ್ಮ ವರದಿಗಾರರು ಪದ್ಮನಾಭ ಅಲಿಯಾ ಸ್ಪರ್ಧಿ ಮೇಲೆ ದೂರು ದಾಖಲು ಮಾಡಿದ್ದಾರೆ ಏನ್ರಿ ನಿಮ್ಮ ರೌಡಿ ರಾಜಕೀಯ ಪದ್ಮನಾಭ ಅವರೇ ನೀವು ಮಾಡಿದ ಆರೋಪಗಳಿಗೆ ಎಲ್ಲ ಸಾಕ್ಷ್ಯಾಧಾರಗಳು ಇಲ್ಲಿವೆ ನೋಡಿ ನಂಬರ್ ಒನ್ ಆನಂದ್ ರವರು ನಕಲಿ ವರದಿಗಾರರು ವೀಕ್ಷಕರೇ ಆನಂದ್ ರವರು ಪತ್ರಿಕೋದ್ಯಮ ಮುಗಿಸಿದ್ದಾರೆ ಹಾಗಿದ್ದ ಮೇಲೆ ಹೇಗೆ ನಕಲಿ ವರದಿಗಾರರಾಗಲು ಸಾಧ್ಯ ನಂಬರ್ ಕಾವೇರಿ ವಾಹಿನಿ ನಕಲಿ ಯೂಟ್ಯೂಬ್ ಚಾನೆಲ್ ಯಾವುದೇ ಪರವಾನಿಗೆ ಪಡೆದಿಲ್ಲ ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಕಾವೇರಿ ವಾಹಿನಿ ಆರ್ ರವರ ಹೆಸರಿನಲ್ಲಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಹದಿನೈದರಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆ ಪೇಟೆಂಟ್ ವಿನ್ಯಾಸ ಮತ್ತು ಮಾರ್ಕ್ ನಿಯಂತ್ರಕ ಇಲಾಖೆ ಭಾರತ ಸರ್ಕಾರದಿಂದ ದಾಖಲಾತಿ ಮಾಡಿದ್ದು ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಹದಿನಾರರಂದು ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಅಂಗೀಕಾರಗೊಂಡಿದೆ ಇದರ ಜನರಲ್ ನಂಬರ್ ಕ್ಲಾಸ್ ಅಂಗೀಕಾರಗೊಂಡಿದೆ ಇದು ನಮ್ಮ ಕಾವೇರಿ ವಾಹಿನಿ ಅಧಿಕೃತವಾಗಿ ಅಂಗೀಕಾರವಾಗಿರುವ ಮಾಹಿತಿ ನಂಬರ್ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರು ಯಾವ ಕ್ಷಣದಲ್ಲಿ ನಿಮ್ಮ ಬಳಿ ನಮ್ಮ ವರದಿಗಾರರು ಬಂದಿದ್ದರು ಯಾರು ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಬೇಡಿಕೆ ಇಟ್ಟ ತಕ್ಷಣ ಕಾವೇರಿ ವಾಹಿನಿಗೆ ಆಗಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಆಗಲಿ ಯಾಕೆ ದೂರು ನೀಡಲಿಲ್ಲ ನಮ್ಮ ಸುದ್ದಿ ಪ್ರಸಾರವಾಗಿದ್ದು ಆಗಸ್ಟ್ ಮೂರನೇ ತಾರೀಕು ಐದು ಗಂಟೆ ಒಂಬತ್ತು ನಿಮಿಷದಲ್ಲಿ ಆನಿಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು ಆಗಸ್ಟ್ ನಾಲ್ಕನೇ ತಾರೀಕು ಇದರಿಂದಲೇ ತಿಳಿಯುತ್ತೆ ನಿಮ್ಮನ್ನ ನೀವು ಸಮರ್ಥಿಸಿಕೊಳ್ಳಲು ನೀಡಿರುವ ಸುಳ್ಳು ದೂರು ಎಂದು ನೀವು ನೀಡಿರುವ ದೂರುಗಳಿಗೆ ಸರಿಯಾದ ಎಲ್ಲಾ ದಾಖಲೆಗಳನ್ನ ಪ್ರಸ್ತುತಪಡಿಸುತ್ತೇವೆ ಮೇಲೆ ಮಾಡಿರುವ ಸುದ್ದಿಗೆ ತಕ್ಕ ಸಾಕ್ಷಿಯನ್ನು ಪ್ರಸ್ತುತಪಡಿಸುತ್ತೇವೆ ಅದೇ ರೀತಿ ನೀವು ಮಾಡಿದ ಆರೋಪಕ್ಕೆ ತಕ್ಕ ದಾಖಲೆಗಳನ್ನ ಕಾವೇರಿ ವಾಹಿನಿಗೆ ಅಥವಾ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನೀಡುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಈ ಎಲ್ಲಾ ದೂರುಗಳಿಗೆ ಸೂಕ್ತವಾದ ಸಾಕ್ಷ್ಯಾಧಾರ ನೀಡಿ ಇಲ್ಲವಾದರೆ ಇದರ ಪರಿಣಾಮ ಮುಂದೇನಾಗಬಹುದು ಕಾದು ನೋಡೋಣ